ಹಲೋ ಎವ್ರಿಬಡಿ, ಎಲ್ಲರಿಗೂ ನನ್ನ ನಮಸ್ಕಾರಗಳು. ನಾನು ನಿಮ್ಮ ಐಶ್ವರ್ಯ. ಲಾಸ್ಟ್ ವಿಡಿಯೋದಲ್ಲಿ ನಂಬರ್ಸ್ ಬಗ್ಗೆ ಹೇಳ್ತೀನಿ ಅಂದಿದ್ನಲ್ಲ, ಇದನ್ನು ಏಂಜಲ್ ನಂಬರ್ಸ್ ಅಂತಾರೆ. ಏಂಜಲ್ ಅಂದರೆ ಏನು, ಅದಕ್ಕೋಸ್ಕರ ಇನ್ನೊಂದು ವಿಡಿಯೋ ಮಾಡಿ ಹಾಕ್ತೀನಿ ನೋಡಿ. ಯೂನಿವರ್ಸ್ ನಮ್ಮ ಜೊತೆ ನಂಬರ್ಸ್ನಲ್ಲಿ ಮಾತಾಡ್ತಾರೆ. ದೇವ್ರನ್ನ ನಂಬೋರು ದೇವರು ಅಂದ್ಕೊಳ್ಳಿ, ದೇವ್ರನ್ನ ನಂಬದಲ್ಲೇ ಇರೋರು ಯೂನಿವರ್ಸ್ ಅಂತ ಅಂದ್ಕೊಳ್ಳಿ. ಏನೇ ಅಂದ್ಕೊಂಡ್ರು ಎಲ್ಲ ಒಂದೇ. 111 ಅವೈಕನಿಂಗ್. ಲೈಫಲ್ಲಿ ನಾವೇನೋ ಸಾಧಿಸ್ಬೇಕು, ನಮ್ಮ ಗುರಿ ನಾವು ತಲುಪಬೇಕು, ಅಚೀವ್ಮೆಂಟ್ಸ್, ನಮ್ಮ ಲೈಫಲ್ಲಿ ಇದನ್ನು ಮಾಡಬೇಕು ಅದನ್ನು ಮಾಡಬೇಕು ಅಂತೆಲ್ಲ ಇರ್ತೀವಲ್ಲ, ಅದನ್ನು ಮಾಡೋ ಟೈಮ್ ಬಂದಿದೆ, ಎಚ್ಚೆತ್ಕೋ, ಎದ್ದೋ ಅಂತ ಹೇಳ್ತಿರೋದು. 222 ನಾವು ಮಾಡಬೇಕಾಗಿರೋ ಕೆಲಸ, ನಾವು ಹೋಗ್ತಾ ಇರೋ ದಾರಿ ಏನಿದೆ ಸರಿಯಾಗಿದೆ ಅಂತ. 333 ನಾವು ಮಾಡೋ ಕೆಲಸಕ್ಕೆ ಆ ಭಗವಂತನ ಅಪ್ಪಣೆ ಆಶೀರ್ವಾದ ಇದೆ ಅಂತ ಅರ್ಥ. 444 ನಾವು ಏನೋ ಸಾಧಿಸ್ಬೇಕು ಅಂದರೆ ಯಾವುದಾದ್ರೂ ವಿಷಯದ ಬಗ್ಗೆ ನಾವು ಪೂರ್ತಿಯಾಗಿ ತಿಳ್ಕೊಂಡಿರಬೇಕು. ವಿದ್ಯಾಭ್ಯಾಸ ಆಗಿರ್ಬೋದು ಅಥವಾ ಅವರವರ ಪ್ರೊಫೆಷನ್ ಲೈಫ್ ಏನು ಇರುತ್ತೆ ಅದ್ರ ಬಗ್ಗೆ ಪೂರ್ತಿಯಾಗಿ ತಿಳ್ಕೊಳ್ಳೋಂಥದ್ದು, ಕಲ್ತ್ಕೊಳ್ಳೋಂಥದ್ದು, ಅದನ್ನು ಪೂರ್ತಿಯಾಗಿ ಕಲ್ತ್ಕೊಳ್ಳೋ ಟೈಮ್ ಕಲ್ತ್ಕೋ ಅಂತ. ಈಗ ನಮ್ಮ ಒಂದು ಮನೆ ಕಟ್ಟಬೇಕು ಅಂದರೆ ಪಾಯ ಅನ್ನೋದು ಎಷ್ಟು ಮುಖ್ಯ, ಅದೆಷ್ಟು ಗಟ್ಟಿಗಿರಬೇಕು, ಹಾಗೆ ನಮ್ಮ ಜೀವನ ಅನ್ನೋ ಮನೆ ಕಟ್ಕೋಬೇಕಾದ್ರೆ ನಾವು ಪಾಯ ಅನ್ನೋದನ್ನು ಕರೆಕ್ಟಾಗಿ ಗಟ್ಟಿಯೇ ಮಾಡ್ಕೋಬೇಕು ಅಂತ ಅರ್ಥ. 555 ಲೈಫ್ ಚೇಂಜಿಂಗ್. ನಮ್ಮ ಜೀವನ ಪೂರ್ತಿಯಾಗಿ ಬದಲಾಗತ್ತೆ ಅಂತ. ಏನೇ ಬದಲಾವಣೆ ಆದರೂ ಎಲ್ಲ ಒಳ್ಳೆ ಬದಲಾವಣೆನೇ ಆಗತ್ತೆ. 666 ಬದಲಾವಣೆ ಆಗುತ್ತೆ, ಬದಲಾವಣೆ ಆಗೋದಕ್ಕೆ ಎಲ್ಲ ಸಿದ್ಧತೆಗಳು ಆಗ್ತಿದೆ ಅಂತ. 777 ನಾವು ಮಾಡೋ ಕೆಲಸಕ್ಕೆ ದೇವರ ಆಶೀರ್ವಾದದ ಜೊತೆಗೆ ದೇವರು ಕೂಡ ನಮ್ಮ ಜೊತೆ ಇದ್ದು ನಮ್ಮ ಮುಂದಿನ ದಾರಿನ ನಡೆಸ್ತಾರೆ ಅಂತ ಅರ್ಥ. 888 ಇವಾಗ ನಾವೇನೇ ಕೆಲಸ ಮಾಡಬೇಕಂದ್ರೂ, ಏನೇ ಒಂದು ಹೊಸ ಬಿಸ್ನೆಸ್ ಆಗಲಿ, ಲೈಫಲ್ಲಿ ಏನೇ ಅಚೀವ್ ಮಾಡಬೇಕಂದ್ರೂ ದುಡ್ಡು ತುಂಬ ಮುಖ್ಯ. ಆ ದುಡ್ಡು ನಾವು ಯಾವ ಕೆಲಸ ಮಾಡಿ ನಾವು ಚೆನ್ನಾಗಿ ಸಂಪಾದನೆ ಮಾಡ್ಬೋದು, ನಮಗೆ ಅವಶ್ಯಕತೆ ಇರೋಷ್ಟು ದುಡ್ಡು ನಾವು ಹೇಗೆ ಹೋದರೆ ಈ ದಾರಿಲಿ ಹೋದರೆ ನಿನಗೆ ಹಣ, ನಿನ್ನ ಅವಶ್ಯಕತೆಗೆ ಬೇಕಾದ ಹಣ ಸಿಗುತ್ತೆ ಅನ್ನೋಂಥ ಅರ್ಥ. 999 ಇದು ಕಂಪ್ಲೀಷನ್. ಜೀವನದಲ್ಲಿ ಘಟ್ಟಗಳು ಅನ್ನೋದಿರುತ್ತೆ, ಅದು ಒಂದೊಂದೇ ಘಟ್ಟ ಕಂಪ್ಲೀಟ್ ಆಗ್ತಿದೆ ಅಂತ. ಈಗ ತುಂಬ ಕಷ್ಟದಲ್ಲಿದ್ದೀರ, ಸಂತೋಷವಾಗಿ ಚೇಂಜ್ ಆಗುತ್ತೆ, ಸುಖಕ್ಕೆ ಚೇಂಜ್ ಆಗುತ್ತೆ. ಕಣ್ಣೀರಲ್ಲೇ ಮುಳುಗಿ ಹೋಗಿದ್ದೀರಾ, ಸಂತೋಷ ಅನ್ನೋದು ಜೀವನದಲ್ಲಿ ಬರುತ್ತೆ ಅಂತ. ಈ ನಂಬರ್ಸ್ ಎಲ್ಲ ನಿಮಗೆ ಕಾಣಿಸ್ತಾ ಇದೆ ಅಂದರೆ ನಿಮ್ಮ ಲಕ್ ಹೊಡೀತು, ನಿಮಗೆ ಲಾಟ್ರಿ ಹೊಡಿಯೋ ಟೈಮ್ ಬಂತು ಅಂದ್ಕೊಳ್ಳಿ. ಅಂದರೆ ಲಾಟ್ರಿ ಹೊಡಿಯುತ್ತೆ ಅಂತಲ್ಲ, ನಿಮ್ಮ ಲಕ್ ಅನ್ನೋದು ಆ ಥರ ಚೇಂಜ್ ಆಗೋ ಟೈಮ್ ಬಂದಿದೆ ಅಂಥ ಅರ್ಥ. ಇದು ಹೇಗೆ ಏನು ಅನ್ನೋದಕ್ಕೆ ವಿಡಿಯೋಸ್ಗಳು ಹಾಕ್ತಾ ಇರ್ತೀನಿ, ನೋಡ್ತಾ ಇರಿ. ಇದ್ರ ಬಗ್ಗೆ ಇನ್ನೂ ಡೀಟೇಲ್ ಆಗಿ ಮಾತಾಡೋಣ. ಏನೇ ಚೇಂಜಸ್ ಆದರೂ ಒಳ್ಳೆ ಚೇಂಜಸ್ ಆಗುತ್ತೆ. ಈ ನಂಬರ್ಗಳು ನಿಮಗೆ ಕಾಣಿಸೋಕ್ಕೆ ಸ್ಟಾರ್ಟ್ ಆಗಿದೆ ಅಂತಂದಮೇಲೆ ನಿಮ್ಮ ಲೈಫ್ ಪೂರ್ತಿಯಾಗಿ ಬದಲಾಗತ್ತೆ, ಸಂತೋಷವಾಗಿರ್ತೀರ ಅಂತ. ಹಾಗಾದರೆ ಇನ್ನೂ ಹೆಚ್ಚಿನ ವಿಷಯ ತಿಳ್ಕೊಬೇಕಂದ್ರೆ ವಿಡಿಯೋಸ್ಗಳನ್ನ ನೋಡ್ತಾ ಇರಿ. ಹಾಗಾದರೆ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಈ ವಿಷಯಗಳ ಅವಶ್ಯಕತೆ ಯಾರಿಗಿದೆ ಅಂತ ನಿಮ್ಗನ್ಸುತ್ತೆ ಅವ್ರಿಗೆ ಖಂಡಿತ ಶೇರ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಮಾಡೋಣ. ಕೀಪ್ ಸ್ಮೈಲಿಂಗ್, ಟೇಕ್ ಕೇರ್, ಬಿಕಾಸ್ ವಿ ಆರ್ ಆಲ್ ಬಾರ್ನ್ ಫಾರ್ ಎ ರೀಸನ್. ಬಾಯ್ ಆ್ಯಂಡ್ ಲವ್ ಯು ಆಲ್.